ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಐದನೇ ಕಾರ್ಡ್ನಲ್ಲಿ ಅನನ್ಯತಾಂಶ ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ವಿಲೋಮ ಅಂಶದ ಗುಣ. ವಿಲೋಮ ಅಂದರೆ ವ್ಯುತ್ಕ್ರಮ. ಯಾವ ಸಂಖ್ಯೆಯನ್ನು ನಾವು ಒಂದು ಸಂಖ್ಯೆಗೆ ಕೂಡಿದರೆ ಅನನ್ಯತಾಂಶ ಬರುತ್ತೋ ಅದನ್ನೇ ನಾವು ಅದರ ವಿಲೋಮ ಅಂಶ ಅಂತ ಕರಿತಾ ಇದ್ದೀವಿ. ಈಗ ಎ ಅನ್ನೋದಿದೆ, ಅದಕ್ಕೆ ಮೈನಸ್ ಎಯನ್ನು ಕೂಡಿದರೆ ಮಾತ್ರ ಅದು ಸೊನ್ನೆ ಆಗುತ್ತೆ. ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮಾತ್ರ ನಮಗೆ ಕಳೀಲಿಕ್ಕೆ ಸಾಧ್ಯ. ಎರಡೂ ಸಂಖ್ಯೆ ಒಂದೇ ಇದ್ದು ಚಿಹ್ನೆ ಬದಲಾವಣೆ ಆದರೆ ಬರ್ತಕ್ಕಂತಹ ಉತ್ತರ ಏನಾಗಿರುತ್ತೆ? ಸೊನ್ನೆ ಆಗಿರುತ್ತೆ. ಹಾಗಾಗಿ ಪ್ಲಸ್ ಇರ್ತಕ್ಕಂತಹ ಸಂಖ್ಯೆಯ ಸಂಕಲನದ ವಿಲೋಮಾಂಶ ಮೈನಸ್ ಆಗುತ್ತೆ. ಹಾಗೆ ಮೈನಸ್ ಇರ್ತಕ್ಕಂತಹ ಸಂಖ್ಯೆಯ ಸಂಕಲನದ ವಿಲೋಮಾಂಶ ಪ್ಲಸ್ ಆಗುತ್ತೆ. ಹಾಗೆ ಗುಣಾಕಾರವನ್ನು ನಾವು ತಗೊಂಡ್ರೆ ಯಾವುದೇ ಒಂದು ಸಂಖ್ಯೆಗೆ ನಾವು ಯಾವ ಸಂಖ್ಯೆಯಿಂದ ಗುಣಿಸಿದರೆ ಒಂದು ಬರುತ್ತೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಹಾಗಾದರೆ ಈಗ ಎ ಇದೆ, ಎಗೆ ಒಂದು ಬೈ ಎಯಿಂದ ಗುಣಿಸಿದರೆ ಎ ಮತ್ತು ಎ ಕ್ಯಾನ್ಸಲ್ ಆಗಿ ಅಂಶದಲ್ಲಿ ಇರ್ತಕ್ಕಂಥ ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಎಯ ಗುಣಾಕಾರದ ವಿಲೋಮಾಂಶ ಒಂದು ಬೈ ಎ ಅಂತ ಕರಿತೀವಿ. ಅಕಸ್ಮಾತ್ ಅದು ಭಿನ್ನರಾಶಿ ರೂಪನೇ ಇದ್ದರೆ, ಅಂದರೆ ಎರಡು ಬೈ ಮೂರಿದೆ ಅಂದರೆ ಅದರ ವಿಲೋಮ ಅಂದರೆ ಅಂಶ ಛೇದಕ್ಕೆ ಛೇದ ಅಂಶಕ್ಕೆ ಅಂದರೆ ಮೂರನೇ ಎರಡರಿಂದ ನೀವು ಗುಣಿಸಿದರೆ ಅಂಶದ ಮೂರು ಛೇದದ ಮೂರು ಕ್ಯಾನ್ಸಲ್ ಆಯಿತು, ಹಾಗೆ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿತಕ್ಕಂಥ ಉತ್ತರ ಏನಾಗಿರುತ್ತೆ? ಒಂದಾಗಿರುತ್ತೆ. ಹಾಗಾದರೆ ಇಲ್ಲಿ ಚಿಹ್ನೆಯನ್ನು ನಾವು ತಗೊಳ್ತಾ ಇಲ್ಲ, ಚಿಹ್ನೆ ಕೂಡ ಏನಾಗಿರುತ್ತೆ ಮೈನಸ್ ಒಂದು ಅಥವಾ ಮೈನಸ್ ನಾಲ್ಕು ಅಂತ ಇದ್ದರೆ ಅದರ ವಿಲೋಮ ಅಂಶ ಗುಣಾಕಾರಕ್ಕೆ ತಗೊಳ್ಬೇಕಾದ್ರೆ ಒಂದು ಡಿವೈಡೆಡ್ ಬೈ ಮೈನಸ್ ನಾಲ್ಕು, ಅವಾಗ ಚಿಹ್ನೆ ಬದಲಾವಣೆ ಆಗೋದಿಲ್ಲ ಗುಣಾಕಾರದಲ್ಲಿ. ಸಂಕಲನದಲ್ಲಿ ಮಾತ್ರ ಚಿಹ್ನೆ ಏನಾಗುತ್ತೆ ಬದಲಾವಣೆ ಆಗುತ್ತೆ, ಗುಣಾಕಾರದಲ್ಲಿ ಚಿಹ್ನೆ ಹಾಗೆ ಇರ್ತಕ್ಕಂಥದ್ದು ನಾವು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಕೇವಲ ಅಂಶ ಮತ್ತು ಛೇದ ಮಾತ್ರ ಬದಲಾವಣೆ ಆಗುತ್ತೆ. ಬರೀ ಒಂದೇ ಸಂಖ್ಯೆ ಇದ್ದರೆ ಅದು ಒಂದು ಡಿವೈಡೆಡ್ ಬೈ ಅಂತ ಬರುತ್ತೆ, ಅಂಶ ಛೇದ ಬೇರೆ ಬೇರೆ ಇದ್ದರೆ ಆವಾಗ ಅಂಶ ಛೇದಕ್ಕೆ ಹೋಗುತ್ತೆ ಛೇದ ಅಂಶಕ್ಕೆ ಹೋಗುತ್ತೆ. ಈ ಅಂಶಗಳನ್ನು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವು ಉದಾಹರಣೆಗಳು ಇವೆ, ಅವುಗಳನ್ನು ಗಮನಿಸ್ಕೊಳ್ಳಿ ಮಕ್ಕಳ. ನಾಲ್ಕು ಇಂಟು ಒಂದು ಬೈ ನಾಲ್ಕು ಅಂದರೆ ಒಂದಾಯಿತು. ನೆಕ್ಸ್ಟು ಪ್ಲಸ್ ಆರು ಪ್ಲಸ್ ಮೈನಸ್ ಎಂಟು ಬರುತ್ತೆ, ಅಲ್ಲ ಎಂಟು ಪ್ಲಸ್ ಮೈನಸ್ ಎಂಟು ಆಗುತ್ತೆ, ಎಂಟರಲ್ಲಿ ಎಂಟು ಅವ್ರು ಝೀರೋ. ಹಾಗೇನೇ ಭಿನ್ನರಾಶಿ ನಾವು ತಗೊಂಡ್ರೆ ಮೂರು ಬೈ ನಾಲ್ಕಿದೆ, ಅದಕ್ಕೆ ಸಂಕಲನ ಅಂತ ತಗೊಂಡಾಗ ಮೈನಸ್ ಮೂರು ಬೈ ನಾಲ್ಕು ಆಗುತ್ತೆ. ಅದೇ ಗುಣಾಕಾರ ಅಂತ ತಗೊಂಡ್ರೆ ಅದೇ ಸಂಖ್ಯೆನ ಮೂರು ಬೈ ನಾಲ್ಕು ಇದ್ದರೆ ನೀವು ಇಂಟು ಹಾಕಿ ನಾಲ್ಕು ಬೈ ಮೂರು ಅಂತ ತಗೊಳ್ಬೇಕಾಗುತ್ತೆ. ಆವಾಗ ನಿಮಗೆ ಉತ್ತರ ಏನು ಬರುತ್ತೆ? ಒಂದು ಅಂತ ಬರುತ್ತೆ. ಹಾಗಾದರೆ ಈ ಎಲ್ಲ ಅಂಶಗಳನ್ನು ಗಮನಿಸ್ಕೊಳ್ರಿ. ಯಾವ ಸಂಖ್ಯೆ ಬಂದಾಗ ಹೇಗೆ ನಾವು ಸಂಕಲನಕ್ಕೆ ವಿಲೋಮ ಬರಿಬೇಕು, ಹಾಗೆ ಗುಣಾಕಾರಕ್ಕೆ ವಿಲೋಮ ಬರಿಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ ಮಕ್ಕಳ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಈ ಗೃಹಪಾಠದಲ್ಲಿ ಬೆಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥದನ್ನು ತುಂಬಬೇಕು. ಮೇಲಿನ ಉದಾಹರಣೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಕಲನದ ವಿಲೋಮ ಅಂಶ ಬರೆಯಿರಿ ಅಂತ ಇದೆ. ವಿಲೋಮ ಅಂಶಗಳು ಇವುಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅವನ್ನೇ ವಿಲೋಮ ಅಂದರೆ ಏನು? ಚಿಹ್ನೆ ಬದಲಾವಣೆ. ಸಂಕಲನದ ವಿಲೋಮ ಅಂದರೆ ನೀವು ಏನೂ ಬದಲಾವಣೆ ಮಾಡೋಂಗಿಲ್ಲ. ಸಂಕಲನದ ವಿಲೋಮ ಅಂದರೆ ಏನು ಮಾಡಬೇಕು? ಪ್ಲಸ್ ಇದ್ದರೆ ಮೈನಸ್ ಅಂತ ಬರಿಬೇಕು, ಮೈನಸ್ ಇದ್ದರೆ ಪ್ಲಸ್ ಅಂತ ಬರಿಬೇಕು. ಕೊಟ್ಟಿರೋ ಸಂಖ್ಯೆಯನ್ನೇ ಬರಿಬೇಕೇ ಹೊರತು ಬದಲಾವಣೆ ಏನೂ ಮಾಡೋಂಗಿಲ್ಲ. ನೆಕ್ಸ್ಟು ಈ ಕೆಳಗಿನ ಸಂಖ್ಯೆಗಳಿಗೆ ಗುಣಾಕಾರದ ವಿಲೋಮ ಅಂದರೆ ನೀವು ಬರೆಯೋದೇನು? ಒಂದೇ ಸಂಖ್ಯೆ ಇದ್ದರೆ ಒಂದು ಡಿವೈಡೆಡ್ ಬೈ ಅಂತ ಬರೆಯೋದು. ಪಿ ಬೈ ಕ್ಯೂ ರೂಪದಲ್ಲಿ ಭಿನ್ನರಾಶಿ ರೂಪದಲ್ಲಿ ಇದ್ದರೆ ಅಂಶ ಛೇದಕ್ಕೆ ಬರೀರಿ, ಛೇದ ಅಂಶಕ್ಕೆ ಬರೀರಿ. ಅದೇ ಗುಣಾಕಾರದ ವಿಲೋಮವಾಗಿ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ಇದು ನಿಮಗೆ ತುಂಬ ಸುಲಭ ಆಗುತ್ತೆ.